ನಾಲ್ಕು ಉದ್ದೇಶದಿಂದ ನಾವು ಇವತ್ತು ಕೃತಜ್ಞತೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಒಂದು, ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬಂದು 50-55 ದಿವಸಗಳಾಗಿದೆ. ಈ 55 ದಿವಸಗಳಲ್ಲಿ 55 ಹೆಚ್ಚು ಹತ್ಯೆಯಾಗಿದೆ. ಅದನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯಲ್ಲಿ ಸೇರಿದ್ದೇವೆ. ಮತ್ತೊಂದು ಕಡೆಯಿಂದ ಬೆಲೆ ಏರಿಕೆ, ನಮಗೆ ಗೊತ್ತಿರ್ಬೋದು, ಇವತ್ತು ದಿನನಿತ್ಯದ ವಸ್ತುಗಳಿರ್ಬೋದು ಅಥವಾ ಕರೆಂಟ್ ಇರ್ಬೋದು, ಹಾಲಿನ ದರ ಏರಿಕೆ ಇದೆ. ಜನ ಈ ದರದ ಏರಿಕೆಯಿಂದ ಹೈರಾಣಾಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಅದನ್ನು ಪ್ರತಿಭಟಿಸಿ ನಾವು ಇವತ್ತು ಸೇರಿದ್ದೇವೆ. ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರ ಬಂದ ನಂತರ ಒಂದು ರೀತಿಯ ವರ್ಗಾವಣೆಯ ದಂಧೆ ನಡೀತಾ ಇದೆ. ಆ ದಂಧೆಯನ್ನು ನಿಲ್ಲಿಸಬೇಕು ಅಂತ ಹೇಳುವಂಥ ಹಿನ್ನೆಲೆಯಿಂದ ಇವತ್ತು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತೊಂದು ಕಡೆಯಿಂದ ಇವತ್ತು ಬಹಳಷ್ಟು ವರ್ಷಗಳಿಂದ ನಮಗೆಲ್ಲರಿಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಬರ್ತಾ ಇತ್ತು. ಆದರೆ ಇವತ್ತು ಅದನ್ನು ಪ್ರೀಮಿಯಂ ಕಟ್ಟಲಿಕ್ಕೆ ಇವತ್ತು ಅವಕಾಶ ನೀಡದಂಥ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯಲ್ಲಿ ಸೇರಿದ್ದೇವೆ. ವಿಶೇಷವಾಗಿ ಜನ 5 ಗ್ಯಾರಂಟಿಗಳನ್ನು ನಂಬಿಕೊಂಡು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ಅತ್ಯಂತ ದೊಡ್ಡ ಬಹುಮತದಿಂದ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಜನ ಬಹಳ ನಿರೀಕ್ಷೆ ಮಾಡಿದರು, ಅತ್ಯಂತ ಒಳ್ಳೆ ಸರ್ಕಾರವನ್ನು ಸಿದ್ದರಾಮಯ್ಯ ಕೊಡ್ತಾರೆ ಮತ್ತು ಜನರಿಗೆ ಒಳ್ಳೆ ರೀತಿಯ ಸುಭಿಕ್ಷೆ ಕರ್ನಾಟಕದಲ್ಲಿ ಬರ್ತದೆ ಅಂತ ಹೇಳುವಂಥ ಹಿನ್ನೆಲೆಯಿಂದ 136 ಸ್ಥಾನಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕರ್ನಾಟಕದ ಜನತೆ ಮಾಡಿದೆ. ಆದರೆ ಇವತ್ತು ಜನ ಇಟ್ಟಂಥ ನಂಬಿಕೆ ಇವತ್ತು ಖುಷಿಯಾಗ್ತಾ ಇದೆ. ಇವತ್ತು ನಾನು ಆವಾಗಲೇ ಹೇಳಿರ್ತಕ್ಕಂಥ ವಿಷಯ, ಇವತ್ತು ಬಂದು ಸರ್ಕಾರ 50-60 ದಿವಸಗಳಾದರೆ ಹತ್ರ 50 ಹೆಚ್ಚು ಅಮಾಯಕರ ಕಗ್ಗೊಲೆಗಳಾಗಿದೆ. ಇವತ್ತು ಏನು ತಪ್ಪು ಮಾಡದೇ ಇರ್ತಕ್ಕಂಥ ಜೈನ ಮುನಿಗಳಾಗಿರ್ತಕ್ಕಂಥ ಬೆಳಗಾವಿಯ ಕಾಮಾನಂದ ನಂದಿ ಮಹಾರಾಜರ ಕೊಲೆಯಾಯಿತು. ಹೆಚ್ಚಿನಂಶ ಒಂದು ಜೈನ ಮುನಿ, ಅದರಲ್ಲೂ ದಿಗಂಬರ, ಯಾವುದೇ ಆಸೆಯನ್ನು ಯಾವುದೇ ಇಚ್ಛೆಯನ್ನು ಇಟ್ಕೊಳ್ಳದೆ ಸಮಾಜದ ಉದ್ಧಾರವನ್ನು ಮಾಡ್ತಕ್ಕಂಥ ಒಬ್ಬರು ಮುನಿಯನ್ನು ಬರ್ಬರವಾಗಿ ಕೊಲೆಯಾಯಿತು.